ಮುಂದಿನ ಸುದ್ದಿ ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿತ್ತು. ಮಾಧ್ಯಮದವರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ MLC ಆಗಿರ್ತಕ್ಕಂಥ ಚನ್ನರಾಜ ಹಟ್ಟಿಹೋಳಿ ಒಂದು ರೀತಿ ದರ್ಪ ಮೆರೆದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಇವರು ದರ್ಬಾರ್ ನಡೆಸ್ತಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಇದಕ್ಕೆ ಈಗ BJP ತಿರುಗಟನ ಕೊಟ್ಟಿದೆ. ಎಸ್, ಏನಾಗಿದೆಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೋಳಿ ಮಾಧ್ಯಮದವರ ಜೊತೆ ದರ್ಪ ಪ್ರದರ್ಶಿಸಿದ್ದಾರೆ ಅನ್ನೋ ಟೀಕೆ ಗುರಿಯಾಗಿದೆ. ಈ ವಿಚಾರವನ್ನು ಪ್ರಸ್ತಾಪಿಸಿ ಟ್ವೀಟ್ ಮಾಡಿರುವ BJP ಕಾಂಗ್ರೆಸ್ನ ಸಂಸ್ಕಾರವೇ ಇಷ್ಟು ಅಂತ ಟೀಕಿಸಿದೆ. ವಿಧಾನಸೌಧ ಸಚಿವರ ಕಚೇರಿಯಲ್ಲಿ ಕುಳಿತು MLC ಚನ್ನರಾಜ ಹಟ್ಟಿಹೋಳಿ ಗ್ಯಾರಂಟಿ ಯೋಜನೆಗಳ ಕುರಿತಾದ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದಕ್ಕಾಗಿ ತೆರಳಿದ್ದ ಮಾಧ್ಯಮದವರ ಜೊತೆ ಅಹಂಕಾರದಿಂದ ವರ್ತಿಸಿದ್ದರು. UPA ಸರ್ಕಾರ ಅವಧಿಯಲ್ಲಿದ್ದಾಗ ಪ್ರಧಾನಿ ಕಾರ್ಯಾಲಯವನ್ನು ರಾಬರ್ಟ್ ವಾದ್ರಾ ಅವರಿಗೆ ಸಮರ್ಪಿಸಿದ್ರು. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿಯು ಕೂಡ ಅವರ ಸಹೋದರ ಚನ್ನರಾಜ್ ಹಟ್ಟಿಹೋಳಿಗೆ ಹೋಗಿದೆ. ವಾಸ್ತವವಾಗಿ ಮತ ನೀಡಿದ ಜನರನ್ನು ವಂಚಿಸಿ ಭ್ರಷ್ಟಾಚಾರವನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ಫಾರ್ಮುಲಾ ಇದು ಅಂತ BJP ಟೀಕೆಯನ್ನು ವ್ಯಕ್ತಪಡಿಸಿದೆ. ಗ್ಯಾರಂಟಿ ಯೋಜನೆಗಳ ಕುರಿತಾದ ಅನುಮಾನಗಳನ್ನು ಬಗೆಹರಿಸಿಕೊಳ್ಳೋದಕ್ಕಾಗಿ ಮಾಧ್ಯಮ ಪ್ರತಿನಿಧಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿಗೆ ಹೋಗಿದ್ದರು. ಈ ವೇಳೆ ಪ್ರತಿಕ್ರಿಯೆಗೆ ಕೇಳ್ತಾ ಇದ್ದರು. ಆಗ ದರ್ಪದಿಂದ ವರ್ತಿಸಿದ್ದ ಚಂದ್ರರಾಜ್ ಹಟ್ಟಿಹೋಳಿ ಏನೂ ಉತ್ತರ ಕೊಡಲ್ಲ, ನಡೀರಿ ಇಲ್ಲಿಂದ ಅಂತ ಆವಾಜ್ ಹಾಕಿದರು. ಇಷ್ಟೇ ಅಲ್ಲದೆ ಜನರ ಪತ್ರಗಳಿಗೂ ತಾವೇ ಸಹಿ ಹಾಕ್ತಾ ಕುಳಿತಿದ್ರು ಅನ್ನೋ ಒಂದು ಆರೋಪ ಇತ್ತು. ಇದೇ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕುಳಿತಿದ್ರು, ಏನು ಮಾತಾಡಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದವರ ಕ್ಷಮೆಯನ್ನು ಕೇಳಿದರೆ ಸಹೋದರ ಮಾಡಿದ ಏನು ಗಲಾಟೆಗೆ ಅವರೇನು ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟಿದ್ರು, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮದವರ ಬಳಿ ಕ್ಷಮೆಯನ್ನು ಕೋರಿದ್ದಾರೆ. ಸಚಿವರಾಗಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್, ಗೆದ್ದಿರೋದು ಅವರು, ಜನಪ್ರತಿನಿಧಿ ಅವರು, ಸರ್ಕಾರ ಅವ್ರದ್ದು, ಸಚಿವೆ ಆಗಿರೋದು ಅವರು, ಅವರು ಇಲಾಖೆ. ಸೊ ತಮ್ಮ ಇಲಾಖೆಯಲ್ಲಿ ಜನರ ಪರ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಬೇಕು. ಅದು ಬಿಟ್ಟು ಇನ್ನೊಬ್ರು ಯಾರಿಗೂ, ಸಹೋದರ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಗಂಡ ಆಗಿರಲಿ, ಅವ್ರು ಯಾರಿಗೂ ಆ ರೀತಿಯ ಒಂದು ಏನು ಅವಕಾಶ ಅಧಿಕಾರ ಕೊಡಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ವತಂತ್ರವಾಗಿ ನಿಭಾಯಿಸುವಂಥ ಶಕ್ತಿ, ಒಂದು ಅಷ್ಟು ಯೋಗ್ಯತೆ ಅರ್ಹತೆ ಇದೆ. ಸೊ ಅದನ್ನ ಅವರೇ ಮಾಡಿದ್ರೆ ಚೆನ್ನ ಅಂತ ಎಲ್ಲರ ಅಭಿಪ್ರಾಯ. ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಥರ ಇದನ್ನ ಸ್ವೀಕರಿಸ್ತಾರೆ ಅಂತ. ಎಸ್, ಇನ್ನು